ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ವಂದನೆಗಳು. ಈಗ ನಾವಿಲ್ಲಿ ನೋಡುತ್ತಿರುವ ಗೋಪುರ ಕುಂಜಾರುಗಿರಿ ದೇವಸ್ಥಾನದ ಪೂರ್ವದಲ್ಲಿದೆ. ಇದರ ಕೆಳಗಿನ ರಸ್ತೆಯಲ್ಲಿ ನಾವೀಗ ಬಾಣತೀರ್ಥದ ಕಡೆ ಹೋಗ್ತಾ ಇದ್ದೇವೆ. ಈಗ ನಾವು ಬಾಣತೀರ್ಥ ಮತ್ತು ಅಲ್ಲಿನ ಪರಿಸರವನ್ನು ನೋಡೋಣ, ಬನ್ನಿ. ರಸ್ತೆಯ ಎರಡೂ ಬದಿ ಹಸಿರಿನಿಂದ ಕೂಡಿದ್ದು ತುಂಬ ಸುಂದರವಾಗಿದೆ. ಸಂಜೆಯ ಸಮಯವನ್ನು ಕಳೆಯಲು ಈ ಪರಿಸರ ತುಂಬ ಚೆನ್ನಾಗಿದೆ. ಈಗ ನೋಡುತ್ತಿರುವ ಗುಡಿ ಬಾಣತೀರ್ಥದ ಎದುರು ಉಮಾಮಹೇಶ್ವರ ದೇವರ ಗುಡಿ. ಈಗ ನಾವು ಇಲ್ಲಿ ಒಂದು ಕೆರೆಯನ್ನು ಕಾಣಬಹುದು. ಹಿಂದಿನ ಕಾಲದಲ್ಲಿ ಪರಶುರಾಮನು ಸೃಷ್ಟಿಸಿದ ಈ ಕೆರೆಯು ಬಾಣದ ಆಕಾರದಲ್ಲಿರುವುದರಿಂದ ಈ ಕೆರೆಯು ಬಾಣತೀರ್ಥ ಎಂದು ಪ್ರಸಿದ್ಧಿಯಾಗಿದೆ. ಪವಿತ್ರ ಜಲವು ದೇವರ ಪೂಜೆಗೆ ಬಳಸುವುದರಿಂದ ಇದರಲ್ಲಿ ಸಾಬೂನು ಹಾಕಿ ಸ್ನಾನ ಹಾಗೂ ಬಟ್ಟೆ ಒಗೆಯುವುದನ್ನು ನಿಷೇಧಿಸಲಾಗಿದೆ. ಈ ಕೆರೆಯಲ್ಲಿ ನೀರು ಆರದಿರುವುದೇ ಈ ಕೆರೆಯ ವಿಶೇಷ.
ಸುಂದರವಾದ ಈ ಸ್ಥಳವನ್ನು ಇಲ್ಲಿ ಬಾರದೇ ಇರುವವರು ಒಂದು ಸಲವಾದರೂ ನೋಡಿ. ಬಂಡೆಕಲ್ಲಿನಿಂದ ಆವೃತವಾದ ಈ ಸ್ಥಳವು ಫೋಟೋಗ್ರಫಿಗೆ ಹೇಳಿ ಮಾಡಿಸಿದಂತಿದೆ. ನನ್ನ ಮೊಬೈಲ್ ಕ್ಯಾಮರಾದಲ್ಲಿ ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಸೀನರಿಯನ್ನು ಸೆರೆ ಹಿಡಿದಿದ್ದೇನೆ. ಬಂಡೆಯ ಮೇಲೆ ಬಾಣದ ಕೆತ್ತನೆಯನ್ನು ಕಾಣಬಹುದು. ಇದು ಹಿಂದಿನ ಕಾಲದಲ್ಲಿ ಕೆತ್ತಲ್ಪಟ್ಟ ಕೆತ್ತನೆಯಾಗಿದೆ. ವೀಕ್ಷಕರೇ, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.